ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಗೆಜ್ಜೆ ವಸ್ತ್ರನ ನಾವು ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ, ನಾನು ಆಲ್ರೆಡಿ ಈ ರೀತಿ ಗೆಜ್ಜೆ ವಸ್ತ್ರನ ಹೇಗೆ ಮಾಡ್ಕೋಬೇಕು ಸುಲಭವಾಗಿ ಅನ್ನೋದ್ರ ವಿಡಿಯೋ ಹಾಕಿದ್ದೀನಿ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಮೇಲ್ಗಡೆ ಐ ಬಟನಲ್ಲಿ ಲಿಂಕ್ ಬರ್ತಾ ಇದೆ, ಚೆಕ್ ಮಾಡಿ. ನಾರ್ಮಲ್ಲಾಗಿ ಈ ರೀತಿ ಗೆಜ್ಜೆ ವಸ್ತ್ರನ ಎಲ್ಲರೂ ಮಾಡ್ತಾರೆ. ಇದನ್ನು ಮಾಡಿರೋದನ್ನು ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ಇದೇ ರೀತಿಯಲ್ಲಿ ಇಷ್ಟು ಗೆಜ್ಜೆ ವಸ್ತ್ರನೂ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಕಟ್ ಮಾಡಿರೋ ಗೆಜ್ಜೆ ವಸ್ತ್ರನ ತಗೊಂಡು ಹೀಗೆ ಸ್ವಲ್ಪ ತುದಿನ ಎಳೆದುಬಿಟ್ಟು ನೀಟಾಗಿ ಹೀಗೆ ಟರ್ನ್ ಮಾಡ್ಕೋಬೇಕು. ಹೀಗೆ ಒಂಚೂರು ಸಾಕಾಗಲಿಲ್ಲ ಅಂತಂದರೆ ಸ್ವಲ್ಪ ಹತ್ತಿನ ಹಾಕಿ ಹೀಗೆ ಮಾಡ್ಕೋಬೋದು. ಟರ್ನ್ ಮಾಡೋಕ್ಕೆ ಕಷ್ಟ ಆದರೆ ಸ್ವಲ್ಪ ವಿಭೂತಿಯನ್ನಾಗಲಿ ಸ್ವಲ್ಪ ನೀರನ್ನ ಆಗಲಿ ಹೀಗೆ ಮುಟ್ಕೋಬೋದು. ಹೀಗೆ ಇದೇ ರೀತಿಯಲ್ಲಿ ಎಲ್ಲ ಹತ್ತಿಗಳನ್ನು ರೆಡಿ ಮಾಡ್ಕೋತೀನಿ. ನೆಕ್ಸ್ಟು ಹತ್ತಿಗಳನ್ನೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಈ ರೀತಿ ಸ್ವಲ್ಪ ನೀರನ್ನ ಮುಟ್ಕೊಂಡು ಅರಿಶಿನ ಕುಂಕುಮ ಎರಡನ್ನು ಹೀಗೆ ಟಚ್ ಮಾಡಿ ಒಂದು ಸೈಡ್ ಶಾರ್ಪ್ ಮಾಡಿರ್ತೀವಲ್ಲ ಅದಕ್ಕೆ ಹೀಗೆ ಹಚ್ಕೋಬೇಕಾಗತ್ತೆ. ಇದೇ ರೀತಿಯಲ್ಲಿ ನಾನು ಉಳಿದ ಅಷ್ಟು ಹತ್ತಿಗಳನ್ನು ಸಹ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಸೈಡಲ್ಲಿ ಮಾತ್ರ ಹಾಗೆ ಖಾಲಿ ಬಿಟ್ಟಿದ್ದೀನಿ, ಮತ್ತೊಂದು ಸೈಡಲ್ಲಿ ಈ ರೀತಿ ಶಾರ್ಪನ್ನಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ಸರದ ಆಕಾರದಲ್ಲಿ ಒಂದು ಡ್ರಾಯಿಂಗ್ ಶೀಟ್ ಏನು ಬರುತ್ತಲ್ಲ ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಕಟ್ ಮಾಡಿರೋ ಗೆಜ್ಜೆ ವಸ್ತ್ರನ ಮತ್ತೊಂದು ಸೈಡಿಗೂ ಶಾರ್ಪ್ ಮಾಡಿಬಿಟ್ಟು ಅರಿಶಿನ ಕುಂಕುಮನ ಹಚ್ಚಿಟ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ನೋಡಿ, ಹೀಗೆ ಇಲ್ಲಿ ಗ್ಲೂನ ಹಾಕ್ತಾ ಇದ್ದೀನಿ. ನಂತರ ಹೀಗೆ ಹೂ ಬತ್ತಿನ ತಗೊಂಡು ಹೀಗೆ ಸ್ಟಿಕ್ ಮಾಡಬೇಕು. ಮತ್ತೆ ಸೆಂಟರಲ್ಲಿ ನೋಡಿ ಸ್ವಲ್ಪ ಗ್ಲೂನ ಹಚ್ಚಿ ಇವಾಗ ಮತ್ತೊಂದು ಹೂ ಬತ್ತಿನ ಕರೆಕ್ಟಾಗಿ ಹೀಗೆ ಒಂದು ಮೆಜರ್ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು, ಆಗ ನಮಗೆ ಪರ್ಫೆಕ್ಟಾಗಿ ಸ್ಟಿಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ಹೀಗೆ ಸ್ಟಿಕ್ ಮಾಡಿ ಸ್ವಲ್ಪ ಇದನ್ನು ಮೇಲ್ ಮಾಡ್ಕೋಬೇಕು. ಹೀಗೆ
ಗೆ ಚೆನ್ನಾಗಿ ಸ್ವಲ್ಪ ಗ್ಲೂನ ಹಾಕ್ಕೊಂಡು ಫ್ಲವರ್ ಶೇಪಲ್ಲಿ ಕಟ್ ಮಾಡಿರೋ ಗೆಜ್ಜೆ ವಸ್ತ್ರಗಳನ್ನೆಲ್ಲ ಸ್ಟಿಕ್ ಮಾಡಿಕೊಂಡು ಹೋಗಬೇಕು. ಐದೈದು ಗೆಜ್ಜೆ ವಸ್ತ್ರಗಳನ್ನು ತಗೊಂಡ್ರೆ ಕರೆಕ್ಟಾಗಿ ಹಾಫ್ ಫ್ಲವರ್ ಶೇಪಲ್ಲಿ ಬರುತ್ತೆ. ಮತ್ತೆ ಹೀಗೊಂದು ಮೆಜರ್ಮೆಂಟ್ ಹೀಗೆ ತಗೊಂಡು ಮತ್ತೆ ಗ್ಲೂನ ಹಾಕಿ ಇಲ್ಲಿ ಚೆನ್ನಾಗಿ ಹೀಗೆ ಸ್ಟಿಕ್ ಮಾಡ್ಕೊಂಡು ಇದೇ ರೀತಿ ನಾನು ಎರಡು ಸೈಡು ಸಹ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಎರಡು ಸೈಡು ಆಯಿತು. ನಂತರ ನಾನು ಸೆಂಟರಲ್ಲಿ ಸ್ವಲ್ಪ ದಪ್ಪದಾಗೆ ಗ್ಲೂ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ ಹೀಗೆ ಸುತ್ತಲೂ ಫ್ಲವರ್ ಶೇಪಲ್ಲಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ಫಸ್ಟು ನಾವು ಎರಡು ಸೈಡು ಅಂಟಿಸಿರೋದು ಹಾಫ್ ಫ್ಲವರ್ ಥರ ಬಂದಿದೆಯಲ್ಲ, ಇವಾಗ ಫುಲ್ ಫ್ಲವರ್ನ ಮಾಡ್ಕೋಬೇಕು. ಹೀಗೆ ನಂತರ ಈ ರೀತಿ ಫ್ಲವರ್ ಶೇಪ್ ಕುಂದನ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಹೀಗೆ ಗ್ಲೂನ ಹೀಗೆ ಹಾಕಿಬಿಟ್ಟು ಈ ಸೆಂಟರಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಕುಂದನ್ ಸ್ಟಿಕ್ ಮಾಡಿದ್ಮೇಲೆ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಇದೇ ರೀತಿಯಲ್ಲಿ ಅಷ್ಟು ಫ್ಲವರ್ಸ್ಗೂ ನಾನು ಕುಂದನ್ನ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಕುಂದನ್ನೆಲ್ಲ ಸ್ಟಿಕ್ ಮಾಡಿ ಆದಮೇಲೆ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ. ಫ್ಲವರ್ ಗೆಜ್ಜೆ ವಸ್ತ್ರ ರೆಡಿಯಾಗಿದೆ. ಸೈಡಲ್ಲಿ ಅರಿಶಿನ ಕುಂಕುಮ ಹಚ್ಚಿದ್ದು ಸಹ ಒಳ್ಳೆ ಲುಕ್ ಬಂದಿದೆ. ಇನ್ನೂ ಹತ್ತತ್ರ ಬೇಕಿದ್ರೂ ಮಾಡ್ಕೋಬೋದು. ಈ ನವರಾತ್ರಿಗೆ ಈ ರೀತಿಯ ಹೂವಿನ ಗೆಜ್ಜೆ ವಸ್ತ್ರ ಮಾಡಿ ದೇವಿಯನ್ನು ಅಲಂಕರಿಸ್ಬೋದು ನೋಡಿ. ಇವತ್ತಿನ ಈ ಗೆಜ್ಜೆ ವಸ್ತ್ರದ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಗೆಜ್ಜೆ ವಸ್ತ್ರ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.